ಟಿಕೆಟಿಂಗ್ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆ ಚರ್ಚೆ ಮಾಡಲು ನಾವೇ ದೆಹಲಿಗೆ ಹೋಗಿದ್ದು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸಂವಿಧಾನ ಬಾಹಿರ, ರಾಜಭವನ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು. ಅಲ್ಲದೆ ರಾಜ್ಯಪಾಲರ ನಡೆಯನ್ನ ಕ್ಯಾಬಿನೆಟ್ನಲ್ಲಿ ಖಂಡಿಸಿದ್ದೇವೆ. ಮುಡಾ ಪ್ರಕರಣದಲ್ಲಿ ಬಿಜೆಪಿಗರು ಪಾದಯಾತ್ರೆ ಮಾಡಿದರು. ನಾವು ಅದನ್ನು ರಾಜಕಾರಣವಾಗಿ ಎದುರಿಸಿದ್ದೇವೆ, ಕೋರ್ಟ್ನಲ್ಲಿ ಕೂಡ ಚಾಲೆಂಜ್ ಮಾಡಿದ್ದೇವೆ ಅಂದರು. ಇನ್ನು ರಾಜ್ಯಪಾಲರು 11 ಬಿಲ್ ವಾಪಸ್ ಕಳುಹಿಸಿದ ವಿಚಾರವಾಗಿ ಸದನದಲ್ಲಿ ಪಾಸ್ ಆಗಿರುವ ಬಿಲ್ಗಳು, ಅವು ವಿವರಣೆ ಕೇಳಿದರೆ ಕೊಡ್ತಿದ್ವಿ, ಆದರೆ ಏನೂ ಕೇಳದೆ ವಾಪಸ್ ಕಳುಹಿಸಿದ್ದಾರೆ. ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂದಿನ ನಡೆ ತೀರ್ಮಾನ ಮಾಡುತ್ತೇವೆ ಎಂದಿದ್ದಾರೆ. ಇದು ಕೂಡ ಇದ್ರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಪ್ರಗತಿ ನಾನು ಮತ್ತು ಬಿಜೆಪಿ ನಮ್ಮ ಜೊತೆಯಲ್ಲಿ ಇವರು ಇದ್ದರು ಪರಮೇಶ್ ಪರಮೇಶ್ವರ್ ಡಿ ಸಿ ಎಂ ಜಾರ್ಜ್ ಅವರೆಲ್ಲರೂ ಕೂಡ ಇದ್ದರು. ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ, ಅಡ್ಡದಾರಿ ಹಿಡಿದು ತೊಂದರೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಕಪ್ಪು ಚುಕ್ಕೆ ಇರಲಾರದ ಸಿಎಂ ಸಿದ್ದರಾಮಯ್ಯನವರನ್ನ ಮಾನಸಿಕವಾಗಿ ಕುಗ್ಗಿಸಲು ಬಿಜೆಪಿ ಹೊರಟಿದೆ. ಇದು ಯಶಸ್ವಿಯಾಗಲ್ಲ. ದೇಶದ ಕಾನೂನಿನ ಮೇಲೆ ವಿಶ್ವಾಸವಿದೆ. ಬಿಜೆಪಿ ಕುಗ್ಗಿಸುವ ತಂತ್ರಕ್ಕೆ ನಾವು ಕುಗ್ಗೋರು ಅಲ್ಲ. ನಿನ್ನೆ ಮೊನ್ನೆ ಬಂದ ಬಿಜೆಪಿಗೆ ನಾವು ಹೆದರೋದಿಲ್ಲ. ಇನ್ನು ರಾಜ್ಯಪಾಲರನ್ನ ನೋಡಿದರೆ ನಾಚಿಕೆ ಆಗುತ್ತೆ ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬಂದ ಮೇಲೆ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಸಂವಿಧಾನವನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅಡ್ಡದಾರಿ ಹಿಡಿದು ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದೊಳಗೆ 135 ಸೀಟು ಈ ರಾಜ್ಯದ ಜನರು ಆಶೀರ್ವಾದ ಮಾಡಿ ನಮಗೆ 135 ಸೀಟ್ ಕೊಟ್ಟರು. ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತಂದು ಕಪ್ಪು ಚುಕ್ಕೆ ಇರಲಾರ್ದಂಥ ಮುಖ್ಯಮಂತ್ರಿ ಮೂಡಾ ಹಗರಣದೊಳಗೆ ಅವ್ರದ್ದು ಪಾತ್ರ ಇರಲಾರ್ದಂಥದ್ದೊಂದನ್ನು ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸರ್, ಬಿಜೆಪಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಕರಣ ವಿಚಾರ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದರು. ಈ ಬಗ್ಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರ ಮೇಲೆ ಯಾಕೆ ತನಿಖೆಗೆ ಕೊಟ್ಟಿಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೇವೆ. ಅಲ್ಲದೆ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಅವರ ಮೇಲೆ ಆಪಾದನೆ ಇತ್ತು, ಆದ್ರೀಗ ಅವರು ಬಿಜೆಪಿ ಸೇರಿಕೊಂಡಿದ್ದಾರೆ. ಹಾಗೆ ಅಜಿತ್ ಪವಾರ್ ಮೇಲೆ ಕೂಡ ಆರೋಪ ಇತ್ತು, ಅವರೀಗ ಬಿಜೆಪಿ ಸೇರಿದ್ದಾರೆ. ಈಗ ವಾಷಿಂಗ್ ಪೌಡರ್ ನಿರ್ಮಾ ಹಾಕಿ ತೊಳೆದರು, ಅವರುಗಳ ಮೇಲೆ ಯಾವ
164 ಹೇಳಿಕೆ ಸೇರಿದಂತೆ ಕೃತ್ಯಕ್ಕೆ ಸಂಬಂಧಿಸಿದ ಜೈವಿಕ, ಭೌತಿಕ, ವೈಜ್ಞಾನಿಕ, ಮೊಬೈಲ್, ಡಿಜಿಟಲ್ ಹಾಗೆ ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿ ಹಾಗೂ ವರದಿ ಬಂದ ನಂತರ ತಜ್ಞರ ಅಭಿಪ್ರಾಯ ಪಡೆದು ಚಾರ್ಜ್ಶೀಟ್ ತಯಾರಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಅವಾಂತರ ಹೆಚ್ಚಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇಳಕಲ್ ತಾಲೂಕಿನ ಕರಡಿ ಗ್ರಾಮದ ಹಳ್ಳ ತುಂಬಿ ಹರಿದಿದ್ದು ಗ್ರಾಮದ ಸಂಪರ್ಕ ರಸ್ತೆ ಜಲಾವೃತಗೊಂಡಿದೆ. ಹೀಗಾಗಿ ಗ್ರಾಮಸ್ಥರು ಹಾಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಳ್ಳ ದಾಟಲು ಪರದಾಡುವಂತಾಗಿದೆ. ಹಳ್ಳ ತುಂಬಿ ಹರಿತಾ ಇರುವುದರಿಂದಾಗಿ ಗ್ರಾಮಕ್ಕೆ ಬಸ್ ಬಾರದೆ ಜನರು ಕಂಗಾಲಾಗಿದ್ದಾರೆ. ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ಆಮೇಗತಿಯಲ್ಲಿ ಸಾಗಿದೆ. ವಿದ್ಯಾರ್ಥಿಗಳು ಮೇಲ್ಸೇತುವೆ ಬೇಗ ಪೂರ್ಣಗೊಳಿಸಿ ನಮ್ಮ ಸಮಸ್ಯೆಗೆ ಮುಕ್ತಿ ನೀಡಿ ಎಂದು ಆಗ್ರಹಿಸಿದ್ದಾರೆ. ಭೀಮಾ ಚಿತ್ರ ದುನಿಯಾ ವಿಜಯ್ಗೆ ಹೊಸ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸಿನಿಮಾ ಪ್ರಮೋಷನ್ಗಾಗಿ ನಟ ದುನಿಯಾ ವಿಜಯ್ ಮಾದಕ ವಸ್ತುಗಳ ಜಾಲದ ಬಗ್ಗೆ ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ಹಾಕಿದರು. ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವಂಥ ಮಾತ್ರೆಗಳ ಬಗ್ಗೆ ಮಾಹಿತಿ ನೀಡಿ ಇದನ್ನು ಯೂಸ್ ಮಾಡಬೇಡಿ ಅಂತ ಯೂತ್ಸ್ಗೆ ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಭೀಮಾ ಸಿನಿಮಾ ಚರ್ಚೆ ಸಿಸಿಬಿ ಅಂಗಳಕ್ಕೆ ಹೋಗಿ ತಲುಪಿದ್ದೆ. ಸದ್ಯದಲ್ಲಿ ನಟ ದುನಿಯಾ ವಿಜಯ್ಗೆ ಸಿಸಿಬಿ ನೋಟಿಸ್ ಕೊಡುವಂಥ ಸಾಧ್ಯತೆ ಹೆಚ್ಚಳವಿದೆ. ಈ ಮೂಲಕ ಮಾದಕ ವಸ್ತು ಅಡ್ಡಿಗಳ ಮಾಹಿತಿ ಕೇಳುವ ಸಾಧ್ಯತೆ ಇದೆ. ಬೆಂಗಳೂರಿನ ಕೊಡಗೇಹಳ್ಳಿ ರೌಡಿ ಶೀಟರ್ ವಿಜಯ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಸಂಬಂಧ
ಜಾಫರ್ ಸಾಬ್, ಮುಸ್ತಫಾ ಸಾಹೇಬ್, ಶೋಹೇಬ್ ಮೃತ ದುರ್ದೈವಿಗಳಾಗಿದ್ದಾರೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಇನ್ನೂ ಮೂವರು ಗಂಭೀರ ಗಾಯಗೊಂಡಿದ್ದು, ಗಾಯಾಳುಗಳನ್ನು SDM ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇಟಲಿಯ ಟೆಂಟ್ರೋ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಲು ಸಜ್ಜಾಗಿದ್ದ ಹುಬ್ಬಳ್ಳಿ ಮೂಲದ ಅಂಧ ವಿದ್ಯಾರ್ಥಿ ಸುಹಾಸ್ಗೆ ವೀಸಾ ಸಮಸ್ಯೆ ಎದುರಾಗಿದೆ. ವೀಸಾ ಪಡೆಯಲು ಸಲ್ಲಿಸಿದ ಅರ್ಜಿಯನ್ನು ಇಟಲಿ ರಾಯಭಾರ ಕಚೇರಿ ತಿರಸ್ಕರಿಸಿದೆ. ಸುಹಾಸ್ ಜೂನ್ ತಿಂಗಳಲ್ಲಿಯೇ ವೀಸಾಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನು ಪರಿಶೀಲಿಸದೆ ರಾಯಭಾರ ಕಚೇರಿ ಅಂಧ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸೇರಿ 12 ಲಕ್ಷ ರೂಪಾಯಿ ಬೋಧನಾ ಶುಲ್ಕವನ್ನು ಮನ್ನಾ ಮಾಡಿ ವೀಸಾ ನಿರಾಕರಿಸಿದ್ದಾರೆ. ಈ ಬಗ್ಗೆ ಯಾವುದೇ ಕಾರಣ ನೀಡದೆ ವಿದ್ಯಾರ್ಥಿಗೆ ಇಮೇಲ್ ಕಳುಹಿಸಿದ್ದಾರೆ. ರಾಯಭಾರ ಕಚೇರಿ ಕೇಳಿದ ಬ್ಯಾಂಕ್ ಬ್ಯಾಲೆನ್ಸ್, ಲೋನ್ ವಿವರ, ಆದಾಯ ವಿವರ ಹಾಗೆ ಮನೆಯಲ್ಲಿ ಕೂಡಿ ಹಾಕಿ ಮಾರಣಾಂತಿಕವಾಗಿ ಥಳಿಸಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ. ಬೊಳಂತರು ನಿವಾಸಿ ರಹೀಂ ಎಂಬಾತನ ಮೇಲೆ ಯುವಕರ ಗುಂಪು ಹಲ್ಲೆ ಮಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಆದರೆ ಈ ಪ್ರಕರಣ ಸಂಬಂಧ
ಒತ್ತುವರಿ ಮಾಡಿಕೊಂಡು ಈ ಎನ್ ಕನ್ವೆನ್ಷನ್ ಸೆಂಟರ್ ನಿರ್ಮಾಣ ಮಾಡಲಾಗಿತ್ತು ಎಂಬ ಆರೋಪವಿತ್ತು. ಇದೀಗ ನೇರವಾಗಿ ಹೈಡ್ರಾ ಅಧಿಕಾರಿಗಳು ಸುಮಾರು 3.5 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದ್ದ ಕನ್ವೆನ್ಷನ್ ಸೆಂಟರ್ ಅನ್ನು ತೆರವುಗೊಳಿಸಿದ್ದಾರೆ.